ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಫೈನಲಿ ಆರ್ ಸಿ ಬಿ ಗೆ ಮೊದಲ ಗೆಲುವು ಸಿಕ್ಕಿದೆ. ಮೊದಲ ಪಂದ್ಯದಲ್ಲಿ ಚೆನ್ನೈ ಮೇಲೆ ನಾವು ಸೋತಿದ್ವಿ, ಆದ್ರೆ ನಿನ್ನೆ ನಮಗೆ ಬೇಕಾದಂತಹ ವಿಕ್ಟ್ರಿ ಸಿಕ್ಕಿ ಬಹಳ ಖುಷಿಯಾಗಿದೆ. ಒಂದು ಒಳ್ಳೆ ಓಪನಿಂಗ್ ಸಿಕ್ಕಿದೆ ನಮ್ಮ ತವರಲ್ಲಿ ಅಂತ ಹೇಳ್ಬೋದು. ಅದರಲ್ಲೂ ನಮ್ಮ ಫೇವರೇಟ್ ವಿರಾಟ್ ಕೊಹ್ಲಿ ಆಡಿದಂತಹ ಇನ್ನಿಂಗ್ಸ್ ಅಂತೂ ಪರ್ಫೆಕ್ಟ್ ಆಗಿತ್ತು. ಯಾವುದೇ ಅಡ್ಡಾದಿಡ್ಡಿ ಶಾರ್ಟ್ ಇಲ್ಲದೆ ಎಲ್ಲವೂ ಕೂಡ ಪ್ರಾಪರ್ ಕ್ರಿಕೆಟಿಂಗ್ ಶಾರ್ಟ್ಸ್. ಸೊ ಹಾಗಾಗಿ ನಿನ್ನೆ ಅವರ ಇನ್ನಿಂಗ್ಸ್ ಹೇಗೆ ಒಂದು ಫೌಂಡೇಶನ್ ಹಾಕೊಟ್ರು, ಅದಾದ ನಂತರ ಡಿ ಕೆ ಹಾಗೇನೆ ಮಹಿಪಾಲ್ ಲಾಂಗ್ರು ಅವ್ರು ಫಿನಿಶ್ ಮಾಡಿದಂತೂ ಅದ್ಭುತವಾಗಿತ್ತು. ಬರೀ ಹಾಗಾದ್ರೆ ಕೊಹ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಅಥವಾ ಪ್ಲೇಯರ್ ಆಫ್ ದ ಮ್ಯಾಚ್ ಗಳಿಸಿದ ನಂತರ ಏನ್ ಹೇಳಿದ್ರು ಅದರ ಕನ್ನಡ ಅನುವಾದ ನಿಮಗೋಸ್ಕರ ಸರಳವಾಗಿ ತಿಳಿಸ್ತಾ ಹೋಗ್ತೀವಿ. ಸೊ ಮೊದಲನೇದಾಗಿ ಹರ್ಷ ಬೋಗ್ಲೆ ಕೇಳ್ತಾರೆ, ನಿಮ್ಮ ಮತ್ತು ಬೆಂಗಳೂರು ಕ್ರೌಡ್ನ ಆ ಒಂದು ಲವ್ ಸ್ಟೋರಿ ಬಗ್ಗೆ ಏನ್ ಹೇಳ್ತೀರಾ ಅಂತ. ಹೌದು, ಬಹಳ ವರ್ಷಗಳಿಂದ ಈ ಒಂದು ಲವ್ ಸ್ಟೋರಿ ನಡೀತಿದೆ. ನಾನು ಪ್ರತಿ ಬಾರಿ ಬಂದಾಗಲೂ ಕೂಡ ಮೊದಲನೇ ಸೀಸನ್ ಇಂದ ಇಲ್ಲಿವರೆಗೂ ಕೂಡ ಹೇಗೆ ಚಿಯರ್ ಮಾಡ್ತಾರೆ ಅದೇ ರೀತಿಯಾಗಿ ನಮ್ಮ ಕರ್ನಾಟಕದ ಕ್ರೌಡ್, ಬೆಂಗಳೂರಿನ ಕ್ರೌಡ್, ಆರ್ ಸಿ ಬಿ ಫ್ಯಾನ್ಸ್ ನನ್ನನ್ನು ಚಿಯರ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಈ ಒಂದು ಆಟವನ್ನು ನಾನು ನನ್ನ ಹೃದಯ ಕೊಟ್ಟು ಆಡ್ತೀನಿ, ನನಗೆ ಇದು ಪ್ಯಾಷನ್. ಜೊತೆಗೆ ರಾಹುಲ್ ದ್ರಾವಿಡ್ ಅವರ ಹೆಸರನ್ನು ಅವರು ಪ್ರಸ್ತಾಪ ಮಾಡ್ತಾರೆ. ರಾಹುಲ್ ಬಾಯ್ ನಮ್ಮ ಡ್ರೆಸ್ಸಿಂಗ್ ರೂಮಲ್ಲಿ ಯಾವತ್ತೂ ಕೂಡ ಹೇಳ್ತಾ ಇರ್ತಾರೆ, ನೀವು ಆಡುವಾಗ ನಿಮ್ಮ ಹಾರ್ಟ್ ಔಟ್ ಅಂದರೆ ಹೃದಯದಿಂದ ಆಡಿ, ಯಾಕಂದರೆ ಇದೊಂದು ಟೈಮ್ ನಮಗೆ ಆಡೋಕೆ ಸಿಗೋದು. ಮುಂದೆ ಒಂದಷ್ಟು ವರ್ಷಗಳು ಹೋದಾದ ನಂತರ ನಾವು ಆಡ್ತಿದ್ದಂಥ ದಿನಗಳು, ಆ ಕ್ರೌಡು, ಆ ಜನ, ಇದೆಲ್ಲವನ್ನು ಕೂಡ ನಾವು ಮಿಸ್ ಮಾಡ್ಕೊಳ್ತೀವಿ. ಯಾಕಂದರೆ ರಾಹುಲ್ ದ್ರಾವಿಡ್ ಹಿಂದೆ ಆಡದಂಥವ್ರು ಈಗ ಕೋಚ್ ಆಗಿದ್ದಾರೆ, ಅವ್ರಿಗೆ ಗೊತ್ತಿದೆ ಹೇಗಿರುತ್ತೆ ಆ ಒಂದು ಫೀಲಿಂಗ್ ಅಂತ. ಇದನ್ನೆಲ್ಲ ನಾವು ಮಿಸ್ ಮಾಡ್ಕೊಳ್ತೀವಿ. ಹಾಗಾಗಿ ಆಡ್ತಿರ್ಬೇಕಾದ್ರೆ ನಮ್ಮ ಬೆಸ್ಟನ್ನು ಕೊಡಬೇಕು, ನೋಡುವಂಥ ಜನರಿಗೆ ಖುಷಿ ಕೊಡಬೇಕು ಅಂತ ರಾಹುಲ್ ದ್ರಾವಿಡ್ ಅವ್ರು ಹೇಳ್ತಾ ಇದ್ರು ಅಂತ. ದ್ರಾವಿಡ್ ಅವರ ಹೆಸರನ್ನು ಮೆನ್ಷನ್ ಮಾಡಿದ್ದು ಭಾಳ ವಿಶೇಷವಾಗಿತ್ತು, ಎಲ್ಲ ಕರ್ನಾಟಕದ ಅಭಿಮಾನಿಗಳಿಗೂ ಕೂಡ ಭಾಳ ಖುಷಿ ಆಗಿದೆ. ಸೊ ಹಾಗೆ ಮ್ಯಾಚ್ ಬಗ್ಗೆ ಅವ್ರು ಮಾತನಾಡ್ತಾ, ಎಲ್ಲ ಒಂದು ಕಡೆ ಸ್ವಲ್ಪ ಅಟ್ಯಾಕ್ ಮಾಡೋಣ ಅಂತ ನಾನು ಟ್ರೈ ಮಾಡಿದೆ ಆರಂಭದಲ್ಲಿ, ಅದಕ್ಕೆ ವಿಕೆಟ್ ಬಿಟ್ಟು ಮುಂದೆ ಬಂದು ಹೊಡಿತಾ ಇದ್ದೆ. ಆದರೆ ಸ್ವಲ್ಪ ವಿಕೆಟ್ಗಳು, ಮ್ಯಾಕ್ಸ್ವೆಲ್ ಹಾಗೆಯೇ ಅನುಜ್ ರಾವತ್ ಬ್ಯಾಕ್ ಟು ಬ್ಯಾಕ್ ಔಟ್ ಆದಾಗ ಸ್ವಲ್ಪ ನನ್ನ ಗೇಮನ್ನು ಸ್ಲೋ ಮಾಡಬೇಕಾಯಿತು, ಸಿಚುವೇಶನ್ಗೆ ತಕ್ಕ ಹಾಗೆ ಆಡಬೇಕಾಯಿತು. ಬಟ್ ಫೈನಲಿ ಡಿ ಕೆ ಹಾಗೇ ಲಾಂಬ್ರೋರ್ ಅದ್ಭುತವಾಗಿ ಫಿನಿಶ್ ಮಾಡಿದ್ರು. ಡಿಸಪಾಯಿಂಟ್ ಆಯಿತು ನನಗೆ, ನಾನು ಮ್ಯಾಚನ್ನು ಫಿನಿಶ್ ಮಾಡಬೇಕಾಗಿತ್ತು, ನಾಟ್ ಔಟ್ ಆಗಿ ಬರಬೇಕು ಅನ್ನೋ ಆಸೆ ಇತ್ತು ನನಗೆ. ಬಟ್ ಓಕೆ, 2 ಮಂತ್ಸ್ ಆದಮೇಲೆ 2 ತಿಂಗಳ ನಂತರ ನಾನು ಬಂದು ಆಡಿದ್ದೀನಿ, ಒಂದು ಒಳ್ಳೆ ಸ್ಟಾರ್ಟ್ ಸಿಕ್ಕಿದೆ ಅಂತ ಹೇಳ್ಬೋದು ಅಂತ ಹೇಳಿದ್ರು. ಜೊತೆಗೆ ಒಂದು ಭಾಳ ಮುಖ್ಯವಾದಂಥ ವಿಚಾರವನ್ನು ಕೊಹ್ಲಿ ನೆನ್ನೆ ಹೇಳಿದ್ದು, T20 ಗೇಮ್ನ ಲಯ ಹೇಗಿದೆ ಅಂತ ಕೇಳಿದಾಗ, ಗೊತ್ತು ನನಗೆ ನನ್ನ ಹೆಸರು ಈ ಗೇಮನ್ನು ಪ್ರಮೋಟ್ ಮಾಡೋಕೆ ಇದೆ ಅಂತ ಹೇಳಿ, ನನ್ನಿಂದ ಪ್ರಮೋಷನ್ ಸಿಗುತ್ತೆ ಅಂತ ನನ್ನ ಹೆಚ್ಚಾಗಿ ಬಳಸ್ಕೋತಾರೆ. ನನಗೆ ಜೊತೆಗೆ ಎಲ್ಲ ವಿಶ್ವದ ಬೇರೆ ಬೇರೆ ಭಾಗದಲ್ಲೂ ಕೂಡ T20 ಕ್ರಿಕೆಟ್ ಅಂತ ಬರ್ತಾಗ ರನ್ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ರೀತಿಯ ಹೇಳೋ ಮೂಲಕ ವಿಶ್ವಕಪ್ T20 ಏನೋ ಸ್ಲೋ ಪಿಚ್ನಲ್ಲಿ ಕೊಹ್ಲಿ ಆಡಲ್ಲ ಅನ್ನೋ ವಿಚಾರ ಏನಿತ್ತಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಟಾಂಟ್ ಕೊಟ್ಟಾಗಿತ್ತು ಅಥವಾ ಒಂದು ಮೆಸೇಜನ್ನು ಪಾಸ್ ಮಾಡಿದಾಗಿತ್ತು ವಿರಾಟ್ ಕೊಹ್ಲಿ. ಫ್ಯಾಮಿಲಿ ಜೊತೆ ಕಳೆದಂಥ ಒಂದಷ್ಟು 2 ತಿಂಗಳು, ಆ ಸಮಯ ಮಕ್ಕಳ ಜೊತೆ ಕಳೆದಂಥ ಸಮಯ, ಇದೆಲ್ಲದರ ಬಗ್ಗೆ ಕೂಡ ಕೊಹ್ಲಿ ಮಾತನಾಡಿದರು. ನಾವು ಇಂಡಿಯಾದಲ್ಲಿ ಇರಲಿಲ್ಲ, ಹೊರಗಡೆ ಇದ್ವಿ, ಯಾರೂ ಕೂಡ ಜನ ನಮ್ಮನ್ನು ಗುರುತಿಸಬಾರ್ದು ಅನ್ನೋ ದೃಷ್ಟಿಯಿಂದ. ಸೊ 2 ತಿಂಗಳು ನಾನು ಅರ್ಥ ಮಾಡ್ಕೊಳ್ಳೋಕ್ಕೆ, ಮಕ್ಕಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಭಾಳ ಅದ್ಭುತವಾಗಿತ್ತು ಅಂತ ವಿರಾಟ್ ಕೊಹ್ಲಿ ಹೇಳಿದರು. ಸೊ ಓವರ್ಆಲ್ ನಿನ್ನೆಯ ಮ್ಯಾಚ್ ಬಗ್ಗೆ ಒಂದಷ್ಟು ಖುಷಿ, ಜೊತೆಗೆ ಈ ಆರೆಂಜ್ ಕ್ಯಾಪ್ ನೀವು ಪಡ್ಕೊಂಡಿದ್ರೆ ಏನನ್ಸುತ್ತೆ ಅಂತಂದರೆ, ಇದೆಲ್ಲ ಏನಿಲ್ಲ, 2 ಮ್ಯಾಚ್ ಅಷ್ಟೇ, ಇದು ಚೇಂಜ್ ಆಗ್ತಾ ಇರುತ್ತೆ, ಜೊತೆಗೆ ನಾನು ಆರೆಂಜ್ ಕ್ಯಾಪ್ ಆಡಲ್ಲ, ನನ್ನ ತಂಡ ಗೆಲ್ಲೋದಕ್ಕೆ ಆಡ್ತೀನಿ ಅಂತ ವಿರಾಟ್ ಕೊಹ್ಲಿ ಹೇಳಿದರು. ಸೊ ಇದು ವಿರಾಟ್ ಕೊಹ್ಲಿ ಅವರು ಪ್ಲೇಯರ್ ಆಫ್ ದ ಮ್ಯಾಚ್ ಪಡೆದ ನಂತರ ಹೇಳಿದಂಥ ವಿಚಾರ. ಕನ್ನಡ ವಿವರ ನಿಮಗೋಸ್ಕರ, ನಮಸ್ಕಾರ.